ಮೂರು ದಿನ ಹಿಂದೆನೆ ಯಾರೋ ಸುಸೈಡ್ ಮಾಡ್ಕೊಂಡಿದ್ದಾರೆ, ನಾನು ಪಾಯ್ಸನ್ ತೊಗೊಂಡು ಸುಸೈಡ್ ಮಾಡ್ಕೊಂಡು ಸಾಗರ ಅಪೋಲೋದಲ್ಲಿ ಇದ್ದರು ಅಂತ ನಾನು ಫೋನ್ ಮಾಡಿದ್ರು. ನಾನೇ ಅಲ್ಲಿ ಇನ್ಸ್ಪೆಕ್ಟ್ರಿಗೂ ಮಾತಾಡಿದ್ದೀನಿ, ಹೆಡ್ ಕಾನ್ಸ್ಟೇಬಲ್ಗೂ ಮಾತಾಡಿದ್ದೀನಿ, ಅವ್ರು ಯಾರಿದೆ ಅಮ್ಮನ ನೋಡಿ ಅರೆಸ್ಟ್ ಮಾಡಿದ್ರೆ ನಾನೇ ಸೂಚನೆ ಇದು ಮಾಡಿದ್ದೀನಿ, ಡೈರೆಕ್ಷನ್ ಕೊಟ್ಟಿದ್ದೀನಿ ನಾನು. ನನಗೂ ಅದಕ್ಕೆ ಸಂಬಂಧನೇ ಇಲ್ಲ, ನಾನೇ ಸ್ಟೇಷನ್ ಸ್ವತಃ ಇಳಿದೀನಿ ನಾನು. ಬೇಕಾದ ಹೆಡ್ ಕಾನ್ಸ್ಟೇಬಲ್ ಏನೋ ಅವನು ಗೋವಿಂದಪ್ಪ ಏನು ಹೆಡ್ ಕಾನ್ಸ್ಟೇಬಲ್ ಇದ್ದ, ಅವತ್ತು ಹೋಗಿದ್ದ ಹಾಸ್ಪಿಟ್ಲ್ಗೆ ಹೋಗಿದ್ದಿದ್ದ, ನಾನೇ ಫೋನ್ ಮಾಡಿ ಅಲ್ಲಿ ಯಾರು ಅಮ್ಮ ಇದ್ದಾರೆ ಇಮಿಡಿಯೇಟ್ ಅವ್ನ ಅರೆಸ್ಟ್ ಮಾಡಿ ಏನಿರೋದು ಕ್ರಮ ತೊಗೊಳ್ಳಿ ಅಂತ ಅವತ್ತು ಹೇಳಿದ್ದೀನಿ ನಾನು. ಈಗ ಏನಾಗಿದೆ, ಎಮ್ ಎಲ್ ಎ ಅಂದ ತಕ್ಷಣ ಏನು ಮಾಡ್ತಾರೆ, ಎಸ್ಸುಗಳು ಉಪ್ಪಿಸ್ಕೊಂಡು ಜನಗಳು ಎಂಥ ದೊಡ್ಡರು, ಈಗ ಜನಗಳಿಗೆ ಅರ್ಥ ಹಾಕ್ಕೊಡ್ಬೇಕು ತಾನೆ. ಈಗ ನನ್ನ ಹೆಸರು ಹೇಳಿಬಿಟ್ಟು ಇಲ್ಲ ಬೇರೆ ಎಮ್ ಎಲ್ಗಳು ಹೋಗಿ ಎಸ್ಸು ಹೇಳಿದ ತಕ್ಷಣ ಇವ್ರು ದುಡ್ಡು ಕೊಡೋದು ಜನಗಳಿಗೆ ಜ್ಞಾನ ಬೇಡವಾ? ನನ್ನ ಹೆಸರು ಯಾಸ್ಮಿನ್ ಫಯಾಜ್ ಅಂತ. ನಮ್ಮ ಮನೆ ಎದುರಿಗೆ ಸಮ್ರೀನ್ ಅಂತ ಇದ್ದಾಳೆ, ಅವಳಿಗೆ ಸ್ಯಾಮ್ ಅಂತ ಕರೀತಾರೆ ಅವ್ರ ಗ್ರೂಪಲ್ಲಿ. ಅವ್ರ ಟೀಮೇ ಇದ್ದಾರೆ ಸರ್ ಅವರು. ಅವ್ರು ಬಂದು ಜಮೀರ್ ಅಣ್ಣ ಅವ್ರದ್ದು ಪಾರ್ಟಿ ಇವೆಂಟ್ಸ್ ಮಾಡ್ತೀವಿ ನಾವು ಅಂತ ಹೇಳಿಬಿಟ್ಟು ಅವಳು ಎಲ್ಲರ ಹತ್ರ, ಫಿಲಮ್ ಆ್ಯಕ್ಟರ್ಸ್ ಎಲ್ಲ ಬರ್ತಾರೆ, ಅವ್ರು ಪಾರ್ಟೀಸ್ ಮಾಡ್ತಾಯಿದ್ದೀನಿ ನಾನು, 1 ಲಕ್ಷ ಹಾಕಿದ್ರೆ 1 ಲಕ್ಷ ನಾವು ಹಾಕಿ ಕೊಡ್ತಾ ಇದ್ದಾರೆ ಜಮೀರ್ ಅಣ್ಣ ಅಂತ ಹೇಳಿಬಿಟ್ಟು ಇವಳು ಎಲ್ಲದ್ರ ಹತ್ರ ನಮ್ಮ 7 ಜನ ಹತ್ರ ಕಾಸು ತೊಗೊಂಡಿದ್ದಾಳೆ. ಅರ್ಥ ಮಾಡ್ಕೊಬೇಕು ತಾನೆ. ಇಂಥವ್ರಿಗೆ ದಯಮಾಡಿ ನಿಮ್ಮ ಮಾಧ್ಯಮ ಮುಖಾಂತರ ನಾನು ಪೊಲೀಸ್ ಕಮಿಷನರ್ಗೆ ಮನವಿ ಮಾಡ್ತೀನಿ ನಾನು, ದಯಮಾಡಿ ಇಮಿಡಿಯೇಟ್ ಅರೆಸ್ಟ್ ಮಾಡಿ ಅವ್ರನ್ನ ಅವ್ರ ಮೇಲೆ ಕ್ರಮ ತೊಗೊಳ್ಬೇಕು. ಇಂಥದ್ದು ಘಟನೆ ಇನ್ನೊಂದು ಬೇರೆ ಎಲ್ಲೂ ಹಾಕ್ಕೊಡೋದು. ನನ್ನ ಹತ್ರ 1 ಲಕ್ಷ ತೊಗೊಂಡಿದ್ದಾಳೆ, ನಮ್ಮ ಮಗಳ ಹತ್ರ 50,000 ತೊಗೊಂಡಿದ್ದಾರೆ, ಜಾಹೇದ ಹತ್ರ 1,75,000 ತೊಗೊಂಡಿದ್ದಾಳೆ, ಸುಸೈಡ್ ಅಟೆಂಪ್ಟ್ ಮಾಡಿದ್ದಾರೆ ಅದೆಲ್ಲ ಅವ್ರ ಹತ್ರ 95,000 ತೊಗೊಂಡಿದ್ದಾರೆ, ನೀಲು ಹತ್ರ 60,000 ತೊಗೊಂಡಿದ್ದಾಳೆ, ಇನ್ನೊಬ್ರು ಇದ್ದಾರೆ ಅವ್ರ ಹತ್ರ 15,000 ಅವ್ರ ಹತ್ರ ಎಲ್ಲರ ಹತ್ರ ತೊಗೊಂಡಿದ್ದಾಳೆ ಇವಳು. ಕೇಳಕ್ಕೆ ಹೋಗಿದ್ರೆ ಡೇಲಿ ಏನು ಹೇಳಲ್ಲ ಅಷ್ಟು, ನೈಟಲ್ಲಿ ಹುಡುಗರೆಲ್ಲ ಕುಡ್ಕೊಂಡು ತುಂಬ ಬೈಯೋದು, ಕೆಟ್ಟ ಮಾತೆಲ್ಲ ಬೈಯೋದು, ಮಕ್ಕಳಿದ್ರೆ ಮಕ್ಕಳಿಗೆಲ್ಲ ಬಿಡಿ, ಕಾಸು ಬೇಕಂದರೆ ನಿಮ್ಮ ಹೆಣ್ಮಕ್ಕಳಿಗೆ ಬಿಡಿ ಅಂತ ಹೇಳ್ತಾಳೆ ಅವಳು. ನಾನು ಪೊಲೀಸ್ ಕಮಿಷನರ್ಗೆ ಮನವಿ ಮಾಡ್ತೀನಿ. ಯಾರಂತ ಗೊತ್ತಿಲ್ಲ ಬ್ರದರ್, ನಾನು ಟಿ ವಿಯಲ್ಲೇ ನೋಡಿರೋದು, 3 ದಿನ ಹಿಂದೆನೇ ನನಗೆ ಗೊತ್ತಾಯಿತು. 3 ದಿನ ಹಿಂದೆ ಅಪೋಲೋ ಸಾಗರ್ ಹಾಸ್ಪಿಟ್ಲಲ್ಲಿ ಇದ್ದಾರೆ ಈ ಅಮ್ಮ, ಯಾರೋ ಸುಸೈಡ್ ಮಾಡ್ಕೊಂಡು ಹಾಸ್ಪಿಟ್ಲಲ್ಲಿ ಇದ್ದೀನಿ, ನಾನೇ ನಮ್ಮ ಹುಡುಗನ ಕಳಿಸೆ, ಯಾರು ನೋಡ್ಕೊಂಡು ಬರಪ್ಪ ಅಂದ, ಈಗ ಅಲ್ಲಿ ಕಾನ್ಸ್ಟೇಬಲ್ ಇದ್ದಾರೆ ಗೋವಿಂದಪ್ಪ ಏನು, ನಾನು ಅವನ್ನ ಹೇಳಿದೆ ಯಾರು ನೋಡ್ರಿ ಆ ಅಮ್ಮನ ನೋಡಿಬಿಟ್ಟು ಅರೆಸ್ಟ್ ಮಾಡಿ ಇಮಿಡಿಯೇಟ್ ಅರೆಸ್ಟ್ ಮಾಡ್ರಿ ಅಂತ ನಾನೇ ಹೇಳಿದ್ದೀನಿ. ನಾನು ನನಗೂ ಸಂಬಂಧನೇ ಇಲ್ಲ, ಪೊಲೀಸವ್ರು ಇನ್ನ ಈಗ ಮಾತಾಡ್ತೀನಿ ನಾನು ಏನಂತ. ಇಲ್ಲ ಈ ಇಲ್ಲ ಕಮಿಷನರ್ ಹತ್ರ 5 ಗಂಟೆ ಹೋಗ್ತಾ ಇದ್ದೀನಿ, ನಾನೇ ಕಮಿಷನರ್ ಹತ್ರ ಹೋಗಿ ಮಾತಾಡ್ತೀನಿ ನಾನು ಇವತ್ತು. ಇಲ್ಲ ಕೆಂಪೆ ಅವರು ಈ ವಿಚಾರ ಮಾತಾಡಿದ್ದು ನಾನು, ಕಾರ್ಯಕರ್ತ ಅಂತ ಗೊತ್ತಾಗಲ್ಲ, ಕಾರ್ಯಕರ್ತ ಅಂತಲೇ ಇಲ್ಲ ಅವಳು. ಇಲ್ಲ ನಮ್ಮ ಪಕ್ಷ ನಾನು ಯಾವತ್ತೂ ನೋಡೂ ಇಲ್ಲ, ನನ್ನ ಜೊತೆ ಫೋಟೋ ಗಿಟ್ಟೋ ತೊಗೊಂಡಿದ್ರು ಗೊತ್ತಿಲ್ಲ ನನಗೆ. ಈಗ ಪರ್ಸ್ನಲ್ ಗೊತ್ತಿದ್ರು ಇಂಥ ಎಮ್ಮ ಈಗ ನಾವು ಹೋಗ್ತೀವಿ ಕ್ಷೇತ್ರಕ್ಕೆ, 1,600 ಜನ ಬರ್ತಾರೆ ಸರ್ ಎಮ್ ಎಲ್ ಅಂತ. ಈಗ ಹೊಸ ಸಿಸ್ಟಮ್ ಬಂದುಬಿಟ್ಟಿದೆ, ಸೆಲ್ಫಿ ತೊಗೊಳಕ್ಕೆ ಜಾಸ್ತಿ ಆಗಿದೆ. ಅವ್ರು ಯಾರು ಏನಂತ ಹಣೆ ತಲೆಯಲ್ಲಂತೂ ಬರ್ಕೊಂಡು ಬರೋಲ್ಲ ಯಾರೋ ಇಂಥವ್ರೆ ಅಂತ. ಈಗ ನನಗಂತೂ ದೇವರಣೆ ಅದು ಪರಿಚಯ ಇಲ್ಲ ನನಗೆ. ಖಂಡಿತ ಆ್ಯಕ್ಷನ್ ತೊಗೊಳ್ಳೇಬೇಕಂಥದ್ದು. ಪಾಪ ಅಮಾಯಕರು ಬಡವ್ರು, ಪಾಪ ಏನೋ 100 ರೂಪಾಯಿ ಕೊಟ್ಟರೆ 200 ರೂಪಾಯಿ ಕೊಡೋದಂತೆ, 1,000 ಕೊಟ್ಟರೆ 2,000 ಕೊಡೋದು, ಎಲ್ಲಿಂದ ತೊಗೊಂಡು ಬಂದುಬಿಡ್ತಾರೆ? ಇದು ಇಲ್ಲ ಆಗಿರೋದು ಬೇರೆ ಕಡೆ ಬರೋರ್ಗೆ ಹಾಕ್ಕೊಡ್ದು ನಾನು ಕಮಿಷನರ್ ಹೋಗಿ ಮನವಿ ಮಾಡಿ ಇಮಿಡಿಯೇಟ್ ಆದ್ಮೇಲೆ ಕ್ರಮ ತೊಗೊಳಕ್ಕೆ ಹೇಳ್ತೀನಿ. ಅವರು ತುಂಬ ಕೆಟ್ಟ ಮಾತಾಡ್ತಾಳೆ. 1 ಲಕ್ಷಕ್ಕೆ 1 ಲಕ್ಷ ಹಾಕಿ ಕೊಡ್ತೀನಿ ಅಂತ ಹೇಳಿದ್ಕೆ ಎಲ್ಲರೂ ಕೊಟ್ಟಿರೋದು. ಸ್ಟಾರ್ಟಿಂಗಲ್ಲಿ ಅವಳು 10,000 ತೊಗೊಂಡು 2,000 3,000 ಆ ಥರ ಹಾಕಿ ಕೊಟ್ಟಿದ್ದಾಳೆ ಅವಳು. ಆ ಆಸೆಯಲ್ಲಿ ಎಲ್ಲ ನಾವೆಲ್ಲ ಕೊಟ್ಬಿಟ್ಟಿರೋದು. ಇವಳು ಎಲ್ಲರಿಗೆ ಯಾರಂಥವ್ರಿಗೆ ಕೈ ಹಾಕಿದ್ದಾಳೆ ಅಂದರೆ, ಯಾರ್ಯಾರು ಲೇಡೀಸು ಬಿಸ್ನೆಸ್ ಮಾಡ್ತಾರೆ ಅಂಥವ್ರಿಗೆ. ನಂದು ಬಂದು ಪಾರ್ಲರ್ ಇದೆ, ಜಾಹದಾದು ಬಂದು ಬುಟೀಕ್ ಇದೆ, ಅವ್ರದ್ದು ಕಂಡೀಷನ್ ತುಂಬಾನೇ ಇದ್ದಿತ್ತು, ಡೇಂಜರ್ ಸೀರಿಯಸ್ ಇದ್ರು ಅವರು. ಇವತ್ತು ಏನೋ ತಿರ್ಗಾ ಬ್ಲಡ್ ಟೆಸ್ಟಿಂಗ್ ಎಲ್ಲ ಕೊಟ್ಟಿದ್ದಾರೆ, ಇನ್ನ ಅವ್ರಿಗೆ ಡಿಸ್ಚಾರ್ಜ್ ಮಾಡಿಲ್ಲ. ಅವ್ರಿಗೆ ಸಂಜಯ್ ಗಾಂಧಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೇ ನಾವು ಅಡ್ಮಿಟ್ ಮಾಡಿರೋದು ಅವ್ರಿಗೆ. ಅವ್ರ ಹಸ್ಬೆಂಡು ಇಲ್ಲ, ಅವ್ರು ಬಂದು ಆಚೆ ದುಬೈಯಲ್ಲಿ ಇರೋದು. ಅವಳಿಗೆ ಏನು ಹೇಳ್ತಾಳೆ, ನಿನಗೆ ಕಾಸು ಬೇಕಂತ ಹೇಳಿದ್ರೆ ನಿನ್ನ ಮಗಳಿದ್ದಾಳೆ ಅವಳದು 9 ವರ್ಷ ಅದು, ಅವಳಿಗೆ ಬಿಡು ಕಾಸು ಕೊಡ್ತೀನಿ. ನಾವೆಲ್ಲ ಈ ವಿಷಯ ಎಲ್ಲ ನಾವು ಜಮೀರಣ್ಣಗೆ ತಿಳಿಸಿದ್ದಕ್ಕೆ ಅವ್ರದ್ದು ಏನು ಕೈ ವಿವರ ಇಲ್ಲ, ಅವ್ರಿಗೆ ಅವ್ರು ಇನ್ವಾಲ್ವ್ದೇ ಇಲ್ಲ. ಆಮೇಲೆ ಅವರೇ ಅವರು ಕಡೆ ಅವ್ರ ಹುಡುಗರಿಗೆಲ್ಲ ಕಳಿಸಿ ಹಾಸ್ಪಿಟ್ಲ್ಗೆ ತುಂಬ ಸಹಾಯ ಮಾಡಿದ್ರು. ಮಾಡಿಬಿಟ್ಟು ಅವ್ರ ಕಡೆಯಿಂದಾನೇ ನಮಗೆ ಸ್ಟೇಷನ್ ಹತ್ರ ಕರ್ಕೊಂಡು ಬಂದು ಇಲ್ಲಿ ಕಂಪ್ಲೇಂಟ್ ಮಾಡಿಸಿದ್ದು. ಇಲ್ಲಿ ಸ್ಟೇಷನಲ್ಲಿನೂ ಪೊಲೀಸವರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ, ನೀವೂ ನಮಗೆ ಸಹಾಯ ಮಾಡಿಸ್ಬೇಕು. ಇವಾಗ ಅವ್ರ ಅಣ್ಣ ಏನು ರೌಡಿಸಮ್ಗೆ ತಗೊಂಡು ನಮ್ಮೆಲ್ಲ ಯಾರ್ಯಾರು ಕಾಸು ಕೊಟ್ಟಿದ್ದೀವಿ ಅವರ ಮನೆ ಹತ್ರ ಎಲ್ಲ ಹೋಗ್ತಾ ಇದ್ದಾನೆ ಅಂತೆ. ಯಾಕಂದರೆ ಕಂಪ್ಲೇಂಟ್ಸ್ ಎಲ್ಲರೂ ವಾಪಸ್ ತಗೋಬೇಕು, ಯಾರು ಕಂಪ್ಲೇಂಟ್ ಕೊಡಬಾರ್ದು. ಕಂಪ್ಲೇಂಟ್ ಕೊಟ್ಟರೆ ಸಾಯಿಸ್ಬಿಡ್ತೀವಿ. ನಾನು ಬಂದು ರೌಡಿಸಮ್ ಗ್ಯಾಂಗು, ಅದು ಶಿವಾಜಿನಗರ್ ಪೈಲ್ವಾನ್ ಅಂತ ಅವ್ರ ಹುಡುಗ ನಾನು ಅಂತ ಡೈರೆಕ್ಟಾಗಿ ಹೇಳ್ತಾ ಇದ್ದಾನೆ ಅವನು. ಡೈರೆಕ್ಟಾಗಿ ಏನು ಹೇಳ್ತಾ ಇದ್ದಾನೆ ಅವನು, ಶಿವಾಜಿನಗರ್ ಪೈಲ್ವಾನ್ ಹುಡುಗ ನಾನು. ನೀವೇನಾರ ಕಂಪ್ಲೇಂಟ್ ಕೊಟ್ಟು ಏನಾರ ಮೂವ್ ಮಾಡಿದ್ರೆ ಇದು
ನಿಮಗೆ ಯಾರಿಗೂ ಒಬ್ಬರಿಗೂ ಬೀಳಲ್ಲ, ಹೆಂಗಸರಿಗೆ ಆಸೆಟ್ ಆಗ್ತೀವಿ, ಗಂಡಸರಿಗೆಲ್ಲ ಏನು ಮಾಡಬೇಕು ನಮಗೆ ಗೊತ್ತು ಅಂತ ಎದುರಿಸ್ತಾ ಇದ್ದಾರೆ. ನೀವೇನಿರೋದು ನಮಗೆ ಸಹಾಯ ಮಾಡಬೇಕು. ಜಮೀರ್ ಭಯ ಅಪ್ಪೆ ಪ್ಲೀಸ್ ಆನಾ ಆನಾ ಹಾಕೋ ಜರೂರ್ ಸರ್, ಸಬ್ಕೋ ಭಿ ಮದತ್ ಕರ್ನ ಭೈಕಾ ಬಹುತ್ ಧೋಕಾಕಾಗಿ. ನನ್ನ ಹೆಸರು ಯಾಸ್ಮಿನ್ ಫಯಾಜ್.